ಸ್ವಾಮಿ ಸಾವಿಗೆ ಕಾರಣವಾದಂತಹ ಅಸಲಿ ವಿಚಾರಗಳು ಯಾವುದು ಹಾಗಾದ್ರೆ ಮಾರಕಾಸ್ತ್ರಗಳಿಂದ ಹೊಡೆದಿದ್ದಕ್ಕೆ ರೇಣುಕಾ ಸಾವನ್ನಪ್ಪ ಅಥವಾ ಯಾವ ಏಟು ಬಿದ್ದಿದ್ದಕ್ಕೆ ರೇಣುಕಾ ಸಾವನ್ನಪ್ಪಿದ್ರು ಅನ್ನೋ ವಿಚಾರಕ್ಕೂ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಪೋಸ್ಟ್ ಮಾರ್ಟಂನ ರಿಪೋರ್ಟ್ ಉಲ್ಲೇಖ ಇದೆ ಅದರಲ್ಲಿ ಉತ್ತರ ಸಿಕ್ಕಿದೆ ಅದೇನು ಅಂತ ಈಗ ನಾವು ನೋಡ್ತಾ ಹೋಗೋಣ ರೇಣುಕಾ ಸ್ವಾಮಿ ಸಾವಿಗೆ ಕಾರಣ ಏನು ಚಾರ್ಜ್ ಶೀಟ್ ನಲ್ಲಿ ಇರುವಂತೆ ತೀವ್ರ ಆಘಾತ ಮತ್ತು ಅತಿಯಾದ ರಕ್ತಸ್ರಾವದಿಂದ ರೇಣುಕಾ ಸಾವಾಗಿದೆ ಅನ್ನೋದನ್ನ ಪಿ ರಿಪೋರ್ಟ್ ಹೇಳ್ತಾ ಇದೆ ತಲೆ ಸೇರಿ ದೇಹದ ಹಲವೆಡೆ ಆಳವಾದ ಸೀಳಿದ ಗಾಯಗಳು ಆಗಿದೆ ವಿಪರೀತವಾಗಿ ಡೆಪ್ತಾಗಿ ಆತನಿಗೆ ಏಟ್ಗಳಾಗಿತ್ತು ಸಿಕ್ಕ ಸಿಕ್ಕ ವಸ್ತುಗಳಿಂದ ಹೊಡೆದಿದ್ರಿಂದ ವಿಪರೀತವಾಗಿ ನೋವನ್ನು ಅನುಭವಿಸಿದ್ದ ಅನ್ನೋದಕ್ಕೆ ಇದು ಸಾಕ್ಷಿ ಮತ್ತೆ ಕಿರುಕುಳ ಕೊಟ್ಟು ಕೊಟ್ಟು ಸಾಯಿಸಿದ್ದಾರೆ ಅನ್ನೋದಕ್ಕೆ ಈ ಪಿ ಎಂ ರಿಪೋರ್ಟ್ನ ಒಪಿನಿಯನ್ ಒಂದ್ ರೀತಿ ಒಪಿನಿಯನ್ ಕೊಡ್ತಾ ಇದೆ ದೇಶದೆಲ್ಲೆಡೆ ದೇಹದ ಎಲ್ಲೆಡೆ ಮೂಗೇಟು ಹಾಗೂ ಜಜ್ಜಿದ ಜೊತೆಗೆ ತರಚಿದ ಗಾಯಗಳು ಕೂಡ ಆಗಿದ್ದು ಕಂಡು ಬಂದಿದೆ ತಲೆ ಕುತ್ತಿಗೆ ಕಿವಿ ಕಣ್ಣಿನ ಭಾಗ ಕೆನ್ನೆಯ ಬಲಭಾಗದಲ್ಲಿ ಭಾಗದಲ್ಲಿ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ಜೊತೆಗೆ ಎದೆ ಎರಡು ಭುಜ ಬೆನ್ನು ಹೊಟ್ಟೆ ವೃಷಣ ಭಾಗದಲ್ಲಿ ಗಾಯ ಆಗಿತ್ತು ದೇಹದ ಸೆನ್ಸಿಟಿವ್ ಭಾಗದಲ್ಲಿ ವಿಪರೀತವಾಗಿ ಹಲ್ಲೆ ಮಾಡೋ ಕೆಲಸವನ್ನು ಮಾಡಿದ್ರು ಇಲ್ಲಿ ಕಿರಾತಕರು ಅನ್ನೋ ವಿಚಾರ ಎಡಗೈ ಎಡಭುಜ ಮುಂಗೈ ಕಾಲು ಎದೆ ಮೇಲೆ ಸುಟ್ಟ ಗಾಯಗಳಾಗಿದೆ ಟಾರ್ಚರ್ ಕೊಟ್ಟ ಇಂಟೆನ್ಸಿಟಿಯನ್ನ ಈ ಲೈನ್ ಹೇಳ್ತಾ ಇದೆ ತೊಡೆ ಮೊಣಕಾಲು ಹಿಮ್ಮಡಿ ಕೈಬೆರಳು ಕಾಲ್ಬೆರಳುಗಳಿಗೆ ಮೂಗೇಟು ಬಿದ್ದಿದ್ದು ಕೂಡ ಗೊತ್ತಾಗಿದೆ ಸೊ ಎಲ್ಲಾ ಕಾರಣಗಳಿಂದಾಗಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅನ್ನೋದನ್ನ ಕಾಸ್ ಆಫ್ ಡೆತ್ ಬಗ್ಗೆ ಉಲ್ಲೇಖ ಮಾಡ್ತಾ ಪಿ ಎಂ ರಿಪೋರ್ಟ್ ನಲ್ಲಿ ಡಾಕ್ಟರ್ಸ್ ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ ಸೊ ರೌರವ ನರಕದ ದರ್ಶನವನ್ನ ಯಾವ ರೀತಿ ಕೊಟ್ಟಿದ್ರು ಅದಕ್ಕೆ ಆತನ ದೇಹದ ಗಾಯದ ಗುರುತುಗಳೇ ಹೆಂಗೆ ಸಾಕ್ಷಿ ಹೇಳ್ತಾ ಇದ್ವು ಅನ್ನೋದಕ್ಕೆ ಈ ಪಿ ಎಂ ರಿಪೋರ್ಟ್ ನ ಈ ವಿಚಾರಗಳು ಕೂಡ ಸಾಕ್ಷಿ ಅಂತ ಅನ್ನಬಹುದು ಮತ್ತು ಯಾರು ಹೆಚ್ಚಾಗಿ ಕ್ರೂರವಾಗಿ ನಡ್ಕೊಂಡಿದ್ರು ಅನ್ನೋದಕ್ಕೂ ಕೂಡ ಉತ್ತರವನ್ನು ಕಂಡುಕೊಂಡಿದ್ದಾರೆ ಅಲ್ಲ ಮೂಲಗಳ ಮಾಹಿತಿ ಪ್ರಕಾರ ಮತ್ತು ಚಾರ್ಜ್ ನ ಅನೇಕ ಅಂಶಗಳ ಮಾಹಿತಿ ಪ್ರಕಾರ ಹಾಗೂ ಆರೋಪಿಗಳ ಸ್ವೈಚ್ಛಾ ಹೇಳಿಕೆ ಮಾಹಿತಿ ಪ್ರಕಾರ ದರ್ಶನ್ ಹಾಗೂ ನಂದೀಶ್ ರೇಣುಕಾ ಸ್ವಾಮಿ ಮೇಲೆ ಅತ್ಯಂತ ಕ್ರೂರವಾಗಿ ವರ್ತಿಸಿದ್ರು